ಕಾನೂನು ಸೇವಾ ಸಮಿತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಜನಸಾಮಾನ್ಯರಿಗೆ ಅನ್ಯಾಯವಾಗದಂತೆ ತಡೆಯಲು ಅವರಿಗೆ ಉಚಿತ ಕಾನೂನು ಸೇವೆಯನ್ನು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ನೀಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ತಿಳಿಸಿದರು. ನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾನೂನು ಜ್ಞಾನ ಪಡೆದರೆ ಉತ್ತಮ ಜೀವನ ನಡೆಸಲು ಸಾಧ್ಯ. ಬಹುತೇಕರು ಕನಿಷ್ಠ ಕಾನೂನು ಜ್ಞಾನ ಪಡೆಯದೇ ಇರುವುದರಿಂದ ವಿವಿಧ ರೀತಿಯ ಶೋಷಣೆಗೆ ಒಳಗಾಗುತ್ತಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. ಗಾಂಧಿ ಜಯಂತಿ ಪ್ರಯುಕ್ತ ಒಂದು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಗೆ ಸ್ವಾತಂತ್ರ್ಯ ತಂದುಕೊಡಲು ಅಹಿಂಸಾತ್ಮಕವಾಗಿ ಸ್ವಾತಂತ್ರ್ಯ ತಂದುಕೊಟ್ಟ ಹೋರಾಟ ನಡೆಸಿದ್ರು. ಸ್ವಾತಂತ್ರ್ಯ ತಂದುಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅದರಿಂದ ಇವತ್ತು ಈ ಗಾಂಧಿ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮಗೆ ಒಂದು ಕಾನೂನು ಎಷ್ಟು ಮನುಷ್ಯನಿಗೆ ಕಾನೂನು ಎಷ್ಟು ಅತ್ಯಗತ್ಯ ಅಂದ್ರೆ, ನಾವು ದಿನನಿತ್ಯ ಊಟ ನಿದ್ರೆ ಆಹಾರ ಗಾಳಿ ಎಲ್ಲ ನಮಗೆ ಮನುಷ್ಯ ಜೀವಿಸಲು ಎಷ್ಟು ಅವಶ್ಯಕತೆ ಇದೆ. ಅದರಂತೆ ಕಾನೂನು ಕಾನೂನು ಅಂದ್ರೆ ನಾವು ನಮ್ಮ ದೇಶದ ಪ್ರಜೆಯಾಗಿ ನಮ್ಮ ದೇಶದ ಕಾನೂನನ್ನ ಪಾಲನೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದರಿಂದ ಈ ನಮ್ದು ಕಾನೂನು ನಮ್ಮನ್ನ ಪ್ರತಿನಿತ್ಯ ಅಷ್ಟೇ, ಯಾರು ಅಪರಾಧ ಮಾಡಿರ್ತಾರೆ ಅವ್ರು ಅಪರಾಧಿ ಆಗ್ತಾರೆ. ಶಿಕ್ಷೆ ಆದ್ರೆ ಶಿಕ್ಷೆ ಇಲ್ಲ ಅಂದ್ರೆ ಬಿಡುಗಡೆ ಅಲ್ಲ. ಅದರ ಜೊತೆಯಲ್ಲಿ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಒಂದು ಸಮಿತಿ ಇದೆ, ಅದರ ಹೆಸರೇ ತಾಲೂಕು ಕಾನೂನು ಸೇವಾ ಸಮಿತಿ. ನಮ್ಮ ಕೇಂದ್ರ ಸರ್ಕಾರದ ಒಂದು ಲೆವೆಲ್ ಅಲ್ಲಿ ರಾಷ್ಟ್ರೀಯ ಲೆವೆಲ್ ಅಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಕೆಲಸ ನಿರ್ವಹಿಸ್ತಾ ಇದೆ. ಮತ್ತು ಪ್ರತಿಯೊಂದು ರಾಜ್ಯಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಅದರಂತೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಲ್ಲಿ ಅದರಲ್ಲಿ ಅದರಂತೆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲಾ ಕಾನೂನು ಸೇವಾ ಸಮಿತಿ ಅಂತ ಕೆಲಸ ಮಾಡ್ತಾ ಇದೆ. ಒಂದೊಂದು ಜಿಲ್ಲೆಗೆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಕಾನೂನನ್ನ ಅರಿವು ಮೂಡಿಸೋಕೋಸ್ಕರ ಸಹ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಾವು ಮೊದಲೇ ಗಾಂಧೀಜಿಯವರನ್ನ ಏನು ಬೆಳೆಸ್ಕೋಬೇಕಪ್ಪ ಅಂದ್ರೆ, ಅವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಅವರು ಚಳವಳಿನ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಭಾರತಕ್ಕೆ ಬಂದ್ರು. ಇಲ್ಲಿ ನೋಡಿದ್ರು ಇಲ್ಲಿ ಏನೇನ್ ಆಗ್ತಿದೆ ಅಂತ, ಅಸ್ಪೃಶ್ಯತೆ ಇತ್ತು, ದಬ್ಬಾಳಿಕೆ ಇತ್ತು, ಅದನ್ನೆಲ್ಲ ನೋಡುದು. ಇದರಿಂದ ನಾವು ಹೋರಾಡಬೇಕು ಅಂತಂದ್ರೆ ಶಾಂತಿಯುತ ಮಾರ್ಗ ಒಂದೇ ಸಾಧ್ಯ ಅಂತ ಹೇಳಿ ಶಾಂತಿಯುತ ಮಾರ್ಗವನ್ನು ಅವರು ಅನುಸರಿಸಿದ್ರು. ಅಹಿಂಸಾ ತತ್ವನ ಅನುಸರಿಸಿದ್ರು. ಅದೇ ರೀತಿ ಈ ತತ್ವಗಳನ್ನ ಅನುಸರಿಸಿ ಅಸಹಕಾರ ಚಳವಳಿ ಮತ್ತೆ ಕ್ವಿಟ್ ಇಂಡಿಯಾ ಚಳವಳಿ ಇದೇ ರೀತಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಇನ್ನು ಕಾನೂನು ಅರಿವು ನೆರವು ಬಗ್ಗೆ ಹೇಳಬೇಕು ಅಂದ್ರೆ, ಕಾನೂನು ಬದುಕಕ್ಕೆ ಎಷ್ಟು ಮುಖ್ಯನೋ ನಮ್ಮ ರಕ್ಷಿಸೋಕೋಸ್ಕರ ಕಾನೂನು ಮುಖ್ಯ. ಕಾನೂನು ಅಗತ್ಯತೆ ಬಗ್ಗೆ ನಮ್ಮ ಹಿರಿಯ ನ್ಯಾಯಾಧೀಶರು ಈಗ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಹೆಚ್ಚಿಗೆ ಹೇಳೋದು ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾವು ಸಮಾಜದಲ್ಲಿ ಶಾಂತಿಯುತವಾಗಿ ಮತ್ತು ರಕ್ಷಣೆಯಿಂದ ಬದುಕಬೇಕು ಅಂದ್ರೆ ಕಾನೂನು ಬೇಕು. ಕಾನೂನು ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಭಯನೇ ಇರೋದಿಲ್ಲ, ಮತ್ತೆ ಆ ಸೊಸೈಟಿ ವ್ಯವಸ್ಥಿತವಾಗಿಯೂ ಇರೋದಿಲ್ಲ. ಅದರಿಂದ ನನ್ಗೆ ಈ ಎರಡು ಮಾತುಗಳನ್ನ ಹೇಳ್ಕೊಟ್ಟಂತಹ ನಿಮ್ಮೆಲ್ಲ ಗಾಂಧೀಜಿ ಈ ದೇಶದ ಸ್ವತ್ತು, ಇಡೀ ವಿಶ್ವವನ್ನೇ ಕೊಂಡಾಡುವಂತ ಒಬ್ಬ ಮಹಾನ್ ಚೇತನ. ಯಾಕೆ ಅವರನ್ನ ಅಷ್ಟು ರೀತಿಯಲ್ಲಿ ನಾವು ಬಣ್ಣಿಸ್ತೀವಿ ಅಂತ ಹೇಳಿದ್ರೆ, ಭಾರತದ ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಇತಿಹಾಸವನ್ನು ನಾವು ಮೆಲುಕು ಹಾಕಿ ನೋಡಿದಾಗ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ಮೂರು ಹಂತದಲ್ಲಿ ನಾವು ನೋಡಬೇಕಾಗ್ತದೆ. ಮೊದಲನೇ ಹಂತದಲ್ಲಿ ಕಾಂಗ್ರೆಸ್ ಉಗಮ 1885ರಲ್ಲಿ ಹೇಮ ಹ್ಯೂಮ್ ಅವರು ಕಾಂಗ್ರೆಸ್ ನ ಸ್ಥಾಪನೆ ಈ ದೇಶದಲ್ಲಿ ಮಾಡ್ತಾರೆ. ಅವರ ಮುಖೇನ ಸ್ವಾತಂತ್ರ್ಯ ಸಂಗ್ರಾಮ ಚಳವಳಿ ಈ ದೇಶದಲ್ಲಿ ನಡೆಯಿತು. ತದನಂತರ ಎರಡನೇ ಹಂತದಲ್ಲಿ ನಾವು ನೋಡ್ತಕ್ಕಂಥದ್ದು ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು, ಅಂದ್ರೆ ತಿಲಕರು ಮತ್ತು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮತ್ತು ಇವರ ಒಂದು ನೇತೃತ್ವದಲ್ಲಿ ಒಂದು ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳ ಒಂದು ಹೋರಾಟಗಳನ್ನು ನಾವು ನೋಡಿದ್ವಿ. ಮೂರನೇ ಪ್ರಮುಖವಾದಂತಹ ಒಂದು ಹಂತವನ್ನು ನಾವು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೋಡ್ತಕ್ಕಂಥದ್ದು 1919ರಿಂದ 1947ರವರೆಗೆ ಈ
ಯುಗ ಅಂತ ಕರೀತೀವಿ ಯಾಕಂತ ಹೇಳಿದ್ರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಂಪೂರ್ಣ ಮುಂಚೂಣಿಯನ್ನು ವಹಿಸಿಕೊಂಡಿದ್ದಂತವರು ಗಾಂಧಿಯವರು ನಾನು ಗಾಂಧಿಯವರ ಬಗ್ಗೆ ಹೇಳಬೇಕಾದ್ರೆ ವೃತ್ತಿಯಲ್ಲಿ ವಕೀಲರಾಗಿ ಒಮ್ಮೆ ಅವರು ದಾದಾ ಅಬ್ದುಲ್ಲಾ ಒಂದು ಕೇಸನ್ನ ಒಂದು ವ್ಯಾಜ್ಯವನ್ನು ವಾದ ಮಾಡಕ್ಕೆ ದಕ್ಷಿಣ ಆಫ್ರಿಕಾ ಹೋಗ್ತಾರೆ ಅಲ್ಲಿ ವಾದವನ್ನು ಮಂಡಿಸಿ ಆದ್ಮೇಲೆ ಅವರು ಹಿಂದಿರುಗೋದಿಲ್ಲ ಭಾರತಕ್ಕೆ ಅಲ್ಲಿ ತಮ್ಮ ಟಿಕಾಣಿಯನ್ನು ಹುಡುಕ್ತಾರೆ।